ಹೆಲ್ತ್ ಅಂದ ತಕ್ಷಣನೇ ಕಾಯಿಲೆ. ಯಾರು ಹೆಲ್ತ್ ಹೇಗಿದ್ದಾರೆ ಅಂತಂದರೆ, ಯಾರಿಗೆ ಕಾಯಿಲೆ ಇಲ್ವೋ ಅವರು ಆರೋಗ್ಯವಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಅದು ತಪ್ಪು. WHO ಡೆಫಿನೇಷನ್ ಪ್ರಕಾರ ಆರೋಗ್ಯ ಅಂತಂದರೆ ನಾಟ್ ಓನ್ಲಿ ಫ್ರೀ ಫ್ರಮ್ ದ ಡಿಸೀಸ್, ಹ್ಯಾಪಿನೆಸ್ ಮತ್ತು ಫ್ರೀ ಫ್ರಮ್ ದ ಡಿಸೀಸ್ ಹ್ಯಾಪಿನೆಸ್ ಯುನೋ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಅನ್ನುವಂತಹ ಒಂದು ಕಾನ್ಸೆಪ್ಟ್. ಆರೋಗ್ಯವಾಗಿ ನಾವು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿ ನಾವು ಏನು ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ನಾವು ಕಾಯಿಲೆಗಳನ್ನ ನಾವು ತಡೆಗಟ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಆಂಗ್ಸೈಟಿ ಟೆನ್ಷನ್. ಮತ್ತು ನಾವು ಯಾವಾಗಲೂ ಕೂಡ ನಾಳೆ ಏನಾಗುತ್ತೋ ಅಥವಾ ನಿನ್ನೆ ಬಗ್ಗೆ ಭಾಳ ಯೋಚನೆ ಮಾಡೋದು, ಈ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಇರೋದೇ ಇಲ್ಲ. ಈ ಎಲ್ಲ ಕಾರಣದಿಂದ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಸಕ್ಕರೆ ಕಾಯಿಲೆ, ಹಾರ್ಟ್ ಅಟ್ಯಾಕ್ಸ್, ಕ್ಯಾನ್ಸರ್ ನಾವು ಕೇಳ್ತಾ ಇದ್ದೀವಿ ಅಲ್ವಾ? ಸೊ ಯಾವ ರೀತಿ ನಾವು ಸ್ಟೆಪ್ಸ್ ತಗೊಳ್ಳೋದ್ರಿಂದ ಈ ಎಲ್ಲ ಕಾಯಿಲೆಗಳಿಂದ ನಾವು ಮುಕ್ತವಾಗಿರ್ಬೋದು, ಮತ್ತು ನಾವು ಕೇವಲ ನಮ್ಮ ಆರೋಗ್ಯದ ಬಗ್ಗೆ ಅಷ್ಟೇ ಅಲ್ಲದೆ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಫೋಕಸ್ ಮಾಡಬೇಕು. ಎಲ್ಲರೂ ಸಂತೋಷವಾಗಿರಲಿ ಅಂತ ಒಂದು ಮೆಸೇಜ್ನ ಕೊಡ್ತಾ, ಆದಷ್ಟು ತಾವು ಆರೋಗ್ಯದ ಬಗ್ಗೆ ಗಮನ ಕೊಡಿ.